RMM Rehoboth Media Ministries. ಯೇಸುವಿನ ಪ್ರೀತಿ ಅನಂತ ಪ್ರೀತಿ ಕಂಡೆನು ಕಲ್ವಾರಿಯಲ್ಲಿ ಬರುವೆ ನಾನಿಂದೆ ಕರುವೆ ನನ್ನ ಜೀವ ನನ್ನ ಬಲ ಸುರಕ್ಷಣ ಬರುವೆ ನಾನಿಂದೆ ಕರುವೆ ನನ್ನ ಜೀವ ಬಲ ಸುರಕ್ಷಣ ಯೇಸುವೇ ನಾಯಕ ನಾನಿಲ್ಲಿ ಬಂದಿರುವೆ ಜನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ ಜನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ ಕಳೆದ ದಿನದ ನನ್ನ ಜೀವಿತ ಬರಮಾಡಲು ನನ್ನಿಂದಾಗಿದೆ ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೇವ ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೆ ಯೇಸುವೇನಾಯಕ ನಾನಿಲ್ಲಿ ಬಂದಿರುವೆ ಜನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ ಜನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ ಬರುವೆನಾನಿಲ್ಲಿ ರಕ್ಷಕ ತೊಳೆ ನನ್ನನು ನರಕರಿ ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯ ಪಡಿಸು ನನ್ನನು ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯ ಪಡಿಸು ನನ್ನನು ಯೇಸುವೇನಾಯಕ ನಾನಿಲ್ಲಿ ಬಂದಿರುವೆ ಜನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ ಜನಲ್ಲಿ ತುಂಬಿಸು ನೀ ನಿನ್ನಾತ್ಮವ ಪ್ರೈಸ್ ದ ಲಾರ್ಡ್.
ಕರ್ತನಿಗೆ ಸ್ತೋತ್ರವಾಗಲಿ. ಟುಡೇ ವಿ ವೆಲ್ಕಮ್ ಯು ಟು ದಿಸ್ ಪ್ರೋಗ್ರಾಮ್ ಆಫ್ ವರ್ಡ್ ಆಫ್ ಲೈಫ್. ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಟುಡೇ ಐ ವಾಂಟ್ ಟು ಸ್ಪೀಕ್ ಅಬೌಟ್ ಹೌ ಗಾಡ್ ಆನ್ಸರ್ಸ್ ಪ್ರೇಯರ್ಸ್. ದೇವರು ಹೇಗೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಂದು ಸಂಭಾಷಣೆ. ಸೋ ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ಐ ವಾಂಟ್ ಟು speak the word of God so that we will declare the word of God so that that word will set us free from every situation. ದೇವರ ವಾಕ್ಯವನ್ನೇ ಮಾತಾಡಿ ಘೋಷಿಸಿ ಅದು ಹೇಗೆ ಬಿಡುಗಡೆ ಮಾಡ್ತದೆ ಅನ್ನೋದನ್ನು ನೋಡುವ. So today's promise is promise for direction. ಇಂದಿನ ಒಂದು ವಾಗ್ದಾನ ಅದು ಮಾರ್ಗದರ್ಶನದ. Isaiah chapter 28 and verse 26. ಯೆಶಾಯ 28 ಮತ್ತು 26. For his God instructs him and teaches him properly the right way. Suktavada margavannu devaru thane margadarshana needi avaranu nadisuttare. For God instructs. Devaru shikshanavannu koduvantavaru. Today are you looking for direction about your job, about what you want to do and about your marriage, about your career? It is God who instructs, the Bible says. Nodi nimma kelasada vishayadalli athwa dampatyada vishayadalli yavade vishayadalli margadarshana ಅಪೇಕ್ಷಿಸ್ತಿರುವಲ್ಲಿ ದೇವರೇ ಅದನ್ನು ನಿಮಗಾಗಿ ಮಾಡ್ತಾರೆ. ನಾಟ್ ಓನ್ಲಿ ಇನ್ಸ್ಟ್ರಕ್ಟ್ಸ್, ದೇವರು ಶಿಕ್ಷಣ ಕೊಡುವಂಥದ್ದು ಅಷ್ಟೇ ಅಲ್ಲ, ಟೀಚರ್ಸ್ ಹಿಮ್ ಪ್ರಾಪರ್ಲಿ ದ ರೈಟ್ ವೇ, ಸರಿಯಾಗಿ ಕಲಿಸಿ ತಿದ್ದುತ್ತಾರೆ ಅಂತ. ಸೊ ಗಾಡ್ ವಿಲ್ ಟೀಚ್ ಯು, ಗಾಡ್ ವಿಲ್ ಇನ್ಸ್ಟ್ರಕ್ಟ್ ಯು. ಟುಡೇ ಡೋಂಟ್ ಡಿಪೆಂಡ್ ಆನ್ ಪೀಪಲ್ ಬಟ್ ಲುಕ್ ಟು ಗಾಡ್ ಅಂಡ್ ಕನ್ಫೆಸ್ ದಿಸ್ ವರ್ಸ್ ಬಿಕಾಸ್ ಗಾಡ್ ಯು ಹ್ಯಾವ್ ಸೆಡ್ ಯು ವಿಲ್ ಡೈರೆಕ್ಟ್ ಮೈ ಪಾತ್, ಯು ವಿಲ್ ಟೀಚ್ ಮೀ, ಲೀಡ್ ಮೀ ಟುಡೇ ಅಂಡ್ ಗಿವ್ ಮೀ ವಿಕ್ಟ್ರಿ. ಆದುದರಿಂದ ದೇವರಿಗೆ ನೀವು ಸೂಕ್ತವಾಗಿ, ದೇವರೇ ನೀನು ನಮ್ಮನ್ನು ನಡೆಸು, ನೀನು ನಮ್ಮನ್ನು ಮಾರ್ಗದರ್ಶನ ಕೊಡು, ನೀನು ನಮಗೆ ಕಲಿಸು ಅಂತ. ಬಿಕಾಸ್ ಮ್ಯಾನ್ಸ್ ಮೈಂಡ್ ಥಿಂಕ್ಸ್ ಹಿಸ್ ವೇಸ್, ಮನುಷ್ಯನ ಮನಸ್ಸು ತನ್ನ ಮಾರ್ಗವನ್ನು ಅದು ಧ್ಯಾನಿಸುತ್ತದೆ. ಬಟ್ ಇಟ್ ಇಸ್ ನಾಟ್ ಹಿಸ್ ವೇಸ್, ಬಟ್ ದ ಲಾರ್ಡ್ ಎಸ್ಟಾಬ್ಲಿಷಸ್ ಹಿಸ್ ಪ್ಲಾನ್ ಅಂಡ್ ಡೈರೆಕ್ಟ್ಸ್ ದೆಮ್ ಇನ್ ಹಿಸ್ ವೇಸ್. ಆದರೆ ಅದು ಅವನ ಮಾರ್ಗಗಳಲ್ಲ, ದೇವರು ಮಾರ್ಗದರ್ಶನ ನೀಡಿ ಕೊಡುವ ಮಾರ್ಗಗಳು. ಪ್ರೈಸ್ ದಿ ಲಾರ್ಡ್, ದೇವ ಸ್ತೋತ್ರ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸೀ ಅಬೌಟ್ ಹೌ ಗಾಡ್ ಆನ್ಸರ್ಸ್ ಅವರ್ ಪ್ರೇಯರ್ಸ್. ಹೇಗೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಇಂದು ನಾವು ನೋಡ್ಲಿಕ್ಕಿದ್ದೇವೆ. We might have a question mark saying, what is happening in my life? I'm praying and praying, things are not working my way. Bausha on prashne nimge manasinalli irbodu, nan prarthane maartidini adare yenu aagta illalla. This was the same question, you know, and I'm talking from the life of Zechariah and his wife Elizabeth. Even they were praying and praying, and finally they came to a point that they quit praying. ಹೌದು, ಜಕರ್ಯ ಮತ್ತು ತನ್ನ ಪತ್ನಿ ಇದರ ಬಗ್ಗೆನೇ ಪ್ರಾರ್ಥನೆ ಮಾಡಿ ಮಾಡಿ ಕೊನೆಗೆ ಬಿಟ್ಕೊಡುವಂತ ಒಂದು ಹಂತದಲ್ಲಿ ಬಂದ್ಬಿಟ್ರು. Are you in this position today? ಇಂದು ನೀವು ಈ ಸ್ಥಿತಿಗತಿಯಲ್ಲಿ ಇದ್ದೀರಾ? You have prayed and prayed and prayed like them, and then you came to a point, I have prayed till God didn't answer and you gave up on it. ನೀವು ಕೂಡ ಅವರ ಹಾಗೆ ಪ್ರಾರ್ಥನೆ ಮಾಡಿ 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 ದೇವರು ಉತ್ತರ ಕೊಟ್ಟಿಲ್ಲ ಅಂತ ಬಿಟ್ಕೊಡುವ ಹಂತಕ್ಕೆ ಬಂದಿದ್ದೀರಾ? ಆಲ್ವೇಸ್ ರಿಮೆಂಬರ್, ಗಾಡ್ಸ್ ಡಿಲೇಸ್ ಆರ್ ನಾಟ್ ಗಾಡ್ಸ್ ಡಿನೈಯಲ್ಸ್. ಯಾವಾಗಲೂ ನೆನಪಿಟ್ಕೊಳ್ಳಿ, ದೇವರ ತಡ ಅದು ದೇವರ ನಿರಾಕರಣೆ ಅಲ್ಲ. ಗಾಡ್ ಸಮಟೈಮ್ಸ್ ಡಿನೈಸ್ ಬಿಕಾಸ್ ಹಿ ಹ್ಯಾಸ್ ಸಮಥಿಂಗ್ ಗ್ರೇಟರ್ ಅಂಡ್ ಬ್ಲೆಸ್ಡ್ ಟು ಯೋರ್ ಲೈಫ್. ಕೆಲವೊಮ್ಮೆ ದೇವರು ಉತ್ತಮವಾದದ್ದು, ಮಹತ್ತಾದದ್ದು ನಿಮ್ಮ ಜೀವನದಲ್ಲಿ ಇರುವುದರಿಂದ ನಿರಾಕರಿಸ್ತಾರೆ. So today I'm talking from Luke chapter 1 verses 5 to 23. ಮತ್ತು ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ 5 ರಿಂದ 23 ವರೆಗೆ ನಾವು ನೋಡಲಿಕ್ಕಿದ್ದೇವೆ. So there was one small boy. ಒಬ್ಬ ಚಿಕ್ಕ ಬಾಲಕ ಇದ್ದಂತೆ. He wrote to a missionary one letter and he said, ಅವನು ಮಿಷನರಿಗೆ ಒಂದು ಪತ್ರ ಬರೆದು ಈ ರೀತಿಯಾಗಿ ಹೇಳಿದಂತೆ. He said, dear Mr. missionary, we are praying for you but we don't know whether God will answer our prayers. ಪ್ರಿಯ ಮಿಷನರಿ ಅವರೇ, ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ಆದರೆ ದೇವರು ಉತ್ತರ ಕೊಡ್ತಾರೆ ಏನೋ ನಮಗೆ ಗೊತ್ತಿಲ್ಲ. Many a times we are like that.
ಅನೇಕ ಬಾರಿ ನಾವು ಹಾಗಿರ್ತೇವೆ. ವಿ ಪ್ರೇ ಬಟ್ ವಿ ಹ್ಯಾವ್ ಡೌಟ್ಸ್ ವೆದರ್ ಅ ಗಾಡ್ ಇಸ್ ಅ ಪ್ರೇಯರ್ ಆನ್ಸರಿಂಗ್ ಗಾಡ್. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾ ಅನ್ನುವ ಸಂದೇಹ ಬಂದ್ಬಿಡ್ತದೆ. ಪ್ರೈಸ್ ಬಿ ಟು ಗಾಡ್, ದೇವರ ಸ್ತೋತ್ರವಾಗಲಿ. ಬಿಕಾಸ್ ಗಾಡ್ ಸೇಸ್ ಇನ್ ಮ್ಯಾಥ್ಯೂ 7:7, ಆಸ್ಕ್ ಅಂಡ್ ಇಟ್ ಶಾಲ್ ಬಿ ಗಿವನ್. ಯಾಕಂದ್ರೆ ದೇವರು ಮತ್ತಾಯ 7:7 ಕೇಳಿರಿ ಕೊಡಲ್ಪಡುತ್ತದೆ ಅಂತ. ಇಸ್ ಇಟ್ ರಾಂಗ್? ಡಿಡ್ ಗಾಡ್ ಸೇ ಯು ನೋ ಯು ಪ್ರೇ ಅಂಡ್ ಐ ವಿಲ್ ಸೀ ಆಫ್ಟರ್ ಸಮ್ ಟೈಮ್? ದೇವರು ಒಂದು ವೇಳೆ ಕೇಳ್ರಿ ಆಮೇಲೆ ನಾನು ನೋಡ್ತೀನಿ ಅಂತ ಏನಾ ಹೇಳಿದ್ರ? ನೋ, ಬಟ್ ಗಾಡ್ ಸೇಸ್ ಆಸ್ಕ್ ಅಂಡ್ ಇಟ್ ಶಾಲ್ ಬಿ ಗಿವನ್. ಕೇಳಿರಿ ನಿಮಗೆ ಕೊಟ್ಟೇ ಕೊಡಲಾಗುವುದು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಇಟ್ ಶಾಲ್ ಬಿ ಗಿವನ್, ಕೊಡಲಾಗುವುದು. ಸೋ ವೇರ್ ಇಸ್ ದಿಸ್ ಡೌಟ್ ಕಮಿಂಗ್ ಫ್ರಮ್? ಹಾಗಾದ್ರೆ ಸಂದೇಹ ಎಲ್ಲಿಂದ ಬರುತ್ತದೆ? ಯುವರ್ ಪ್ರೇಯರ್ಸ್ ಆರ್ ಬೀಂಗ್ ಪ್ರೇಡ್ ಅಂಡ್ ಪ್ರೇಡ್ ಅಂಡ್ ದೇರ್ ಇಸ್ ನೋ ಆನ್ಸರ್ಸ್. ಡು ನಾಟ್ ಗಿವ್ ಅಪ್ ಆನ್ ಪ್ರೇಯರ್ಸ್. ಪ್ರಾರ್ಥನೆ ಮಾಡ್ತೀರಿ ಮಾಡ್ತೀರಿ ಉತ್ತರ ಬರ್ತಾ ಇಲ್ಲ, ಆದ ಕಾರಣ ಪ್ರಾರ್ಥನೆ ಮಾಡೋದನ್ನು ಬಿಟ್ಕೊಡ್ಬೇಡ. ಸೊ ಹೌ ಡಸ್ ಗಾಡ್ ಆನ್ಸರ್ ಪ್ರೇಯರ್ಸ್? ಹಾಗಾದ್ರೆ ದೇವರು ಪ್ರಾರ್ಥನೆಗೆ ಹೇಗೆ ಉತ್ತರ ಕೊಡ್ತಾರೆ? ಫಸ್ಟ್ ಪಾಯಿಂಟ್ ಐ ವಾಂಟ್ ಟು ಮೇಕ್ ಹಿಯರ್ ಇಸ್, ಮೊದಲನೇ ಅಂಶ ನಾನು ಹೇಳುವಂತದ್ದು, ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ಇನ್ ಹಿಸ್ ಓನ್ ಟೈಮ್. ದೇವರು ತನ್ನ ಸ್ವಂತ ಸಮಯಕ್ಕೆ ಅನುಸಾರವಾಗಿ ಉತ್ತರ ಕೊಡ್ತಾರೆ. ಎಕ್ಲೆಸಿಯಾಸ್ಟಿಸ್ ಚಾಪ್ಟರ್ 3:11 ಸೇಸ್ ದಟ್ ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ಹೌದು, ಪ್ರಸಂಗಿ 3:11 ತನ್ನ ಕಾಲದಲ್ಲಿ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ದೇವರು ಮಾಡ್ತಾರೆ. ಸೊ ಆಸ್ ಐ ವಾಸ್ ಟೆಲಿಂಗ್ ಯು ಫ್ರಮ್ ಲೂಕ್ ಚಾಪ್ಟರ್ 1, ವಿ ವಿಲ್ ಸಿ ಯು ನೋ ಇನ್ ವರ್ಸ್ 7 ಇಟ್ ಸೇಸ್ ದಿಸ್ ಕಪಲ್ ಆಲ್ಸೋ ಹ್ಯಾಡ್ ಅ ಪ್ರೇಯರ್ ರಿಕ್ವೆಸ್ಟ್. ಮತ್ತು ಲೂಕ 1:7 ಈ ದಂಪತಿಗಳಿಗೆ ಪ್ರಾರ್ಥನೆಯ ಭಿನ್ನವಿತ್ತು. ವಾಟ್ ವಾಸ್ ದೇರ್ ಪ್ರೇಯರ್ ರಿಕ್ವೆಸ್ಟ್? ಅವರ ಪ್ರಾರ್ಥನೆಯ ವಿಷಯ ಏನು? ಟು ಹ್ಯಾವ್ ಅ ಬೇಬಿ, ಒಂದು ಮಗು ಆಗ್ಬೇಕಂತ. ಬಟ್ ನಾಟ್ ವೆನ್ ದೇ ಆರ್ ಓಲ್ಡ್ ಬಟ್ ವೆನ್ ದೇ ಆರ್ ಯಂಗ್. ಅಂದ್ರೆ ವೃದ್ಧರಾದಾಗ ಅಲ್ಲ, ಯೌವನಸ್ಥರಾಗಿದ್ದಾಗ. ದೇ ವಾಂಟೆಡ್ ಟು ಹ್ಯಾವ್ ಅ ಬೇಬಿ, ಅವರಿಗೆ ಮಗು ಬಯಸಿದ್ರು. ದೇ ಸಾ 1 ಇಯರ್, ಒಂದು ವರ್ಷ ನೋಡಿದ್ರು. 3 ಇಯರ್ಸ್, 3 ವರ್ಷ, 5 ಇಯರ್, 5 ವರ್ಷ, 10 ಇಯರ್ಸ್, 10 ವರ್ಷ, ನಥಿಂಗ್ ಹ್ಯಾಪೆಂಡ್. ಏನು ಆಗ್ಲಿಲ್ಲ. ಸೊ ವಾಟ್ ಹ್ಯಾಪೆಂಡ್? ಏನಾಯ್ತು? ದೇ ಗೇವ್ ಅಪ್ ಆನ್ ದೇರ್ ಪ್ರೇಯರ್, ತಮ್ಮ ಪ್ರಾರ್ಥನೆಯನ್ನು. ಸೊ ರೀಡ್ ವರ್ಸ್ 7, ಇಟ್ ಸೇಸ್ ದೇರ್ ಬಟ್ ದೇ ಹ್ಯಾಡ್ ನೋ ಚೈಲ್ಡ್ ಬಿಕಾಸ್ ಎಲಿಜಬೆತ್ ವಾಸ್ ಬ್ಯಾರನ್ ಅಂಡ್ ಬೋತ್ ವೇರ್ advanced in years. They were old. That means nothing. It's impossible. Nothing is going to happen. ಏಳನೇ ವಚನದಲ್ಲಿ, ಆದರೆ ಎಲಿಜಬೆತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಾಗಿರಲಿಲ್ಲ. In verse 18 and verse 20, 18 ಮತ್ತು 20ನೇ ವಚನದಲ್ಲಿ, we'll read that. ಓದಿಕೊಳ್ಳೋಣ. Verse 18, 18. And Zechariah said to the angel, how shall I know this? For I am an old man and my wife is advanced in years. ಜಕರಿಯನು ಆ ದೇವದೂತನಿಗೆ, ಇದನ್ನು ನಾನು ಈ ಆದರಿಂದ ತಿಳಿದುಕೊಳ್ಳಲಿ, ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಅಂತ ಹೇಳ್ತಾನೆ. See, this is the possibility of what we think. We think when everything, you know, it's become old, she's become well advanced in years, nothing is good. That is our thinking. But God never thinks that way. ನೋಡ್ರಿ, ನಾನು ಮುದುಕ ಮತ್ತು ದಿನ ಹೋದಂಥವಳು ಹೆಂಡತಿ ಅನ್ನುವಂಥದ್ದು ಮನುಷ್ಯನ ವಿಚಾರ, ದೇವರ ಹಾಗೆ ವಿಚಾರ ಮಾಡ. Verse 20, let's read. 20ನೇ ವಚನ. And behold, you will be silent and unable to speak until the day that these things take place, because you did not believe my words, which will be fulfilled in their time. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೆ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ. ವಾಟ್ ಡಸ್ ಇಟ್ ಸೇ? ಬಿಕಾಸ್ ಯು ಡಿಡ್ ನಾಟ್ ಬಿಲೀವ್. ಏನಂತ ಹೇಳಲಾಗಿದೆ? ನಂಬದೆ ಹೋದದ್ದರಿಂದ. ಬಟ್ ದೇ ಹ್ಯಾಡ್ ಪ್ರೇಡ್ ಫಾರ್ ದಿಸ್, ರೈಟ್? ಆದ್ರೆ ಇದಕ್ಕಾಗಿ ಪ್ರಾರ್ಥನೆ ಮಾಡಿರಲ್ಲ. ದೇ ಹ್ಯಾಡ್ ಪ್ರೇಡ್, ಪ್ರಾರ್ಥನೆ ಮಾಡಿದ್ರು. ದಟ್ ಇಸ್ ವಾಟ್ ದ ಬೈಬಲ್ ಸೇಸ್, ಬೈಬಲ್ ಹೇಳುವಂತದ್ದು. ಅಂಡ್ ದೇ ಗೇವ್ ಅಪ್ ಆನ್ ಇಟ್ ಬಿಕಾಸ್ ದೇ ಸಾ ಇಟ್ ಇಸ್ ಇಂಪಾಸಿಬಲ್. ಬಿಟ್ಕೊಟ್ಟು ಬಿಟ್ರು, ಯಾಕಂದ್ರೆ ಅಸಾಧ್ಯ ಅನ್ಕೊಂಡು. ಅಂಡ್ ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್ ಫರ್ದರ್. ಆ ನಂತರ ಏನಾಗ್ತದೆ ನೋಡುವ. ಈವನ್ ದೋ ದೇ ಗೇವ್ ಅಪ್, ಅವರು ಬಿಟ್ಕೊಟ್ರು, ಬಟ್ ದೇ ಹ್ಯಾಡ್ ಸ್ಟಿಲ್ ಪ್ರೇಡ್, ಆದರೂ ಪ್ರಾರ್ಥನೆ ಮಾಡಿದ್ರು. ವಾಟ್ ಡಸ್ ಇಟ್ ಸೇಸ್ ಇನ್ ವರ್ಸ್ 13? 13ನೇ ವಚನ ಏನು ಹೇಳುತ್ತದೆ? ಇಟ್ ಸೇಸ್, ಬಟ್ ದಿ ಏಂಜೆಲ್ ಆಫ್ ದ ಲಾರ್ಡ್ ಸೆಡ್ ಟು ಹಿಮ್, ಡೂ ನಾಟ್ ಬಿ ಅಫ್ರೇಡ್ ಜಕರಿಯಾ, ಫಾರ್ ಯುವರ್ ಪ್ರೇಯರ್ಸ್ ಹ್ಯಾಸ್ ಬೀನ್ ಹರ್ಡ್. ದೇವದೂತನು ಅವನಿಗೆ, ಜಕರಿಯಾ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಸೊ ದಟ್ ಮೀನ್ಸ್ ಇಸ್ ಯುವರ್ ಪ್ರೇಯರ್ಸ್ ಬೀಂಗ್ ನಾಟ್ ಆನ್ಸರ್ಡ್?
ನಿಮ್ಮ ಪ್ರಾರ್ಥನೆ ಉತ್ತರ ಲಭ್ಯವಾಗದಿದ್ದಲ್ಲಿ ವಾಟ್ ಎವರ್ ಯು ಆರ್ ಪ್ರೇಯಿಂಗ್ ಡು ಯು ಬಿಲೀವ್ ದಟ್ ಗಾಡ್ ಇಸ್ ಅ ಪ್ರೇಯರ್ ಆನ್ಸರಿಂಗ್ ಗಾಡ್ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತವರು ಅಂತ ನಂಬತಕ್ಕದ್ದು ಕಾಲ್ ಆನ್ ಟು ಮೀ ಅಂಡ್ ಐ ಶಲ್ ಆನ್ಸರ್ ದ ಬೈಬಲ್ ಸೇಸ್ ನನಗೆ ಮೊರೆ ಇಡ್ರಿ ನಾನು ಉತ್ತರ ಕೊಡ್ತೇನೆ ವಾವ್ ಪ್ರೇಸ್ ದ ಲಾರ್ಡ್ ನೋಡ್ರಿ ದೇವರು ಸೋತ್ರ ದಟ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಅದು ಉತ್ತರ ಇದಕ್ಕೆ ಸಮಾನ ದ ಏಂಜಲ್ ಸೆಡ್ ದಟ್ ಯುವರ್ ಪ್ರೇಯರ್ಸ್ ಹ್ಯಾವ್ ಬೀನ್ ಹರ್ಡ್ ದೇವದೂತ ಹೇಳಿದ್ದು ನಿನ್ನ ಪ್ರಾರ್ಥನೆಗೆ ದೇವರಿಗೆ ಮುಟ್ಟಿದೆ ಯು ವುಡ್ ಹ್ಯಾವ್ ಪ್ರೇಡ್ ಸೋ ಮೆನಿ ಥಿಂಗ್ಸ್ ಅನೇಕ ವಿಷಯ ಅವನು ಮಾತಾಡಿರಬಹುದು ಬಟ್ ದೇರ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ವಿಚ್ ದೇ ವಾಂಟೆಡ್ ಆದರೆ ಪ್ರತ್ಯೇಕವಾದದ್ದನ್ನು ಬಯಸಿದ್ದ ಅಂಡ್ ಇಫ್ ಯು ರೀಡ್ ಫರ್ದರ್ ಇಟ್ ಸೇಸ್ ಅಂಡ್ ಯುವರ್ ವೈಫ್ ಎಲಿಜಬೆತ್ ವಿಲ್ ಬೇರ್ ಯು ಅ ಸನ್ ಅಂಡ್ ಯು ಶಲ್ ನೇಮ್ ಹಿಮ್ ಜಾನ್ ಮತ್ತು ಮುಂದೆ ಹೇಳಲಾಗಿದೆ ನಿನ್ನ ಹೆಂಡತಿಯಾದ ಎಲಿಜಬೆತ್ಳು ನಿನಗೆ ಒಬ್ಬ ಮಗನನ್ನು ಹೆರುವಳು ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ವಾಟ್ ಡಸ್ ದ ಬೈಬಲ್ ಸೇಸ್ ಬೈಬಲ್ ಹೇಳೋದೇನು ಇಟ್ ಸೇಸ್ ದಟ್ ಹಿ ವಿಲ್ ಆನ್ಸರ್ ಇನ್ ಹಿಸ್ ಓನ್ ಟೈಮ್ ಹಿ ವಿಲ್ ಮೇಕ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್ ಹೌದ್ರಿ ಎಲ್ಲವನ್ನು ಸುಗಮ ದೇವರು ಮಾಡ್ತಾರೆ ತನ್ನ ಸಮಯದಲ್ಲಿ ಡೋಂಟ್ ಗಿವ್ ಅಪ್ ಆನ್ ಪ್ರೇಯರ್ ಆ ಕಾರಣ ಪ್ರಾರ್ಥನೆ ಬಿಟ್ಕೊಡ್ಬೇಕು ಬಟ್ ಹಿ ವಿಲ್ ಡು ಇಟ್ ವಾಟ್ ಎವರ್ ಯು ಆರ್ ಪ್ರೇಯಿಂಗ್ ಹಿ ವಿಲ್ ಡು ಇಟ್ ನೋಡ್ರಿ ನೀವು ಪ್ರಾರ್ಥನೆ ಮಾಡಿದ್ದನ್ನ ಅವರು ಮಾಡೇ ಮಾಡ್ತಾರೆ ವೈ ಇಟ್ ಟುಕ್ ಸೋ ಲಾಂಗ್ ಯಾಕೆ ದೀರ್ಘ ಸಮಯ ಬಿಕಾಸ್ ಇಟ್ ವಾಸ್ ನಾಟ್ ದೇರ್ ಟೈಮ್ ಅವರ ಸಮಯ ಅದು ಆಗಿರಲಿಲ್ಲ ಗಾಡ್ ನೀಡೆಡ್ ಟು ಪ್ರಿಪೇರ್ ಜಕರಿಯ ಅಂಡ್ ಎಲಿಜಬೆತ್ ಬಿಕಾಸ್ ಹಿ ವಾಸ್ ನಾಟ್ ಗಿವಿಂಗ್ ಅನ್ ಆರ್ಡಿನರಿ ಸನ್ ಹಿ ವಾಸ್ ಗಿವಿಂಗ್ ಸಂಬಡಿ ಎಕ್ಸ್ಟ್ರಾ ಆರ್ಡಿನರಿ ಟು ಪ್ರಿಪೇರ್ ದ ವೇ ಫಾರ್ ದ ಲಾರ್ಡ್ ಹೌದು ದೇವರು ಜಕರಿಯ ಮತ್ತು ಎಲಿಜಬೆತ್ರಿಗೆ ಒಂದು ಸಾಮಾನ್ಯ ಮಗನಲ್ಲ ವಿಶೇಷವಾದ ಮಗನನ್ನು ಕರ್ತನ ದಾರಿಯನ್ನು ಸಿದ್ಧ ಮಾಡುವ ಮಗು ಇಫ್ ದೇ ವೇರ್ ಯಂಗ್ ದೇ ಕುಡಂಟ್ ಹ್ಯಾವ್ ಹ್ಯಾಂಡಲ್ಡ್ ದಿಸ್ ಯವನಸ್ಥರಾಗಿದ್ರೆ ಅವರು ಇದನ್ನು ನಿಭಾಯಿಸಲಿಕ್ಕೆ ಆಗ್ತಿದ್ದಿಲ್ಲ ಬಟ್ ವೆನ್ ದೇ ಆರ್ ಮ್ಯಾಚ್ಯೂರ್ ಎನಫ್ ದಟ್ ಇಸ್ ವೇರ್ ಗಾಡ್ ಸೇಸ್ ದಿಸ್ ಇಸ್ ಯುವರ್ ಟೈಮ್ ನೌ ಐ ಆಮ್ ಗಿವಿಂಗ್ ಯು ದ ಚೈಲ್ಡ್ ವಾಟ್ ಯು ಆರ್ ಆಸ್ಕಿಂಗ್ ಫಾರ್ ಯುವರ್ ಟೈಮ್ ಹ್ಯಾಸ್ ಕಮ್ ನೌ ಪರಿಪಕ್ವತೆಗೆ ಅವರು ಬಂದ ಮೇಲೆ ನನ್ನ ಸಮಯವು ಬಂದಿದೆ ನಾನು ಕೊಡ್ತೀನಂತ ದೇವರು ಕೊಟ್ರು ದ ಟೈಮ್ ಹ್ಯಾಸ್ ಕಮ್ ನೌ ಫಾರ್ ಯು ಪೀಪಲ್ ಆಫ್ ಗಾಡ್ ದೇವ ಜನರೇ ನಿಮಗೂ ಕೂಡ ಸಮಯ ಬಂದಿದೆ ಮೇ ಬಿ ಆಲ್ ದೀಸ್ ಡೇಸ್ ಯು ಹ್ಯಾವ್ ಪ್ರೇಡ್ ಅಂಡ್ ಪ್ರೇಡ್ ಅಂಡ್ ಫೈನಲಿ ಯು ಫಾರ್ ಗಾಟ್ ಅಬೌಟ್ ಇಟ್ ಬಟ್ ದ ಟೈಮ್ ಹ್ಯಾಸ್ ಕಮ್ ನೌ ಗಾಡ್ ಹ್ಯಾಸ್ ಹರ್ಡ್ ಯುವರ್ ಪ್ರೇಯರ್ ಹೌದು ಪ್ರಾರ್ಥನೆ ಮಾಡಿ ಮಾಡಿ ಅದನ್ನು ಮರ್ತು ಕೂಡ ಮರ್ತು ಹೋಗಿರ್ಬೋದು ಆದರೆ ಸಮಯ ಬಂದಿದೆ ದೇವರು ಉತ್ತರ ಕೊಡ್ತಾರೆ ಪ್ರೈಸ್ ದ ಲಾರ್ಡ್ ಸ್ತೋತ್ರ ಕಮ್ ಆನ್ ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಂಡ್ ಸೇ ಟುಡೇ ಮೈ ಪ್ರೇಯರ್ಸ್ ಆರ್ ಗೋಯಿಂಗ್ ಟು ಬಿ ಆನ್ಸರ್ಡ್ ಹೌದು ನಿಮ್ಮ ಹಸ್ತವನ್ನು ಎತ್ತಿ ನೀವು ಹೇಳತಕ್ಕದ್ದು ಹೌದು ಇಂದು ನನ್ನ ಪ್ರಾರ್ಥನೆ ನೆರವೇರ್ತದೆ ಸೊ ಟುಡೇ ಐ ವಾಂಟ್ ಟು ಟೆಲ್ ಯು ವೈ ಡೂ ಗಾಡ್ ಡಿಲೇ ಇಂದು ದೇವರು ಯಾಕೆ ತಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಬಿಕಾಸ್ ಇಟ್ ಇಸ್ ನಾಟ್ ಹಿಸ್ ಟೈಮ್ ಯಾಕೆ ಅಂದ್ರೆ ಆತನ ಸಮಯ ಅದಲ್ಲ ಹಿ ವಿಲ್ ಡೂ ಇನ್ ಹಿಸ್ ಟೈಮ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಆತನ ಸಮಯದಲ್ಲಿ ಎಲ್ಲವನ್ನು ಸುಗಮ ಮಾಡ್ತಾರೆ ಸೊ ವಾಟ್ ಡು ಯು ಡೂ ವೆನ್ ಗಾಡ್ ಡಿಲೇಸ್ ನೀವು ಮಾಡುವಂತದ್ದೇನು ದೇವರು ತಡ ಮಾಡಿದಾಗ ಐ ವಿಲ್ ಗಿವ್ ಯು ಫೋರ್ ಥಿಂಗ್ಸ್ ವಾಟ್ ಯು ನೀಡ್ ಟು ಡೂ ನೀವು ಮಾಡ್ತಕ್ಕದ್ದು ನಾಲ್ಕನ್ನು ಕೊಡ್ಲಿಕ್ಕೆ ಬಯಸ್ ಕೀಪ್ ಪ್ರೇಯಿಂಗ್ ಅಂಟಿಲ್ ಯು ಗೆಟ್ ಡೈರೆಕ್ಟ್ ಆನ್ಸರ್ ನೇರವಾದ ಉತ್ತರ ಸಿಗೋ ತನಕ ಪ್ರಾರ್ಥಿಸಿರಿ ಕೀಪ್ ಪ್ರೇಯಿಂಗ್ ಅಂಟಿಲ್ ಯು ಗೆಟ್ ಅಶೋರೆನ್ಸ್ ಬಟ್ ಯು ನೀಡ್ ಟು ವೇಟ್ ಹೌದು ಪ್ರಾರ್ಥನೆ ಮಾಡ್ತಾ ಇರಿ ನಿಶ್ಚಯ ಲಭ್ಯವಾಗೋ ತನಕ ಕಾದಿರಿ ಫಸ್ಟ್ ಥಿಂಗ್ ಇಸ್ ಕೀಪ್ ಪ್ರೇಯಿಂಗ್ ಅಂಟಿಲ್ ಯು ಗೆಟ್ ಡೈರೆಕ್ಟ್ ಆನ್ಸರ್ ನೇರವಾಗಿ ಉತ್ತರ ಸಿಗೋ ತನಕ ಪ್ರಾರ್ಥನೆ ಮಾಡ್ತಾ ಇರಬೇಕು ಸೆಕೆಂಡ್ ಥಿಂಗ್ ಕೀಪ್ ಪ್ರೇಯಿಂಗ್ ಅಂಟಿಲ್ ಯು ಗೆಟ್ ಅನ್ ಅಶೋರೆನ್ಸ್ ಬಟ್ ವೇಟ್ ಹೌದು ನಿಶ್ಚಯ ಲಭ್ಯವಾಗೋ ತನಕ ನಾವು ಪ್ರಾರ್ಥಿಸಬೇಕು ಆದರೆ ಕಾದಿರಬೇಕು ಅಂಡ್ ದ ಥರ್ಡ್ ಥಿಂಗ್ ವೆನ್ ಗಾಡ್ ಡಿಲೇಸ್ ವಾಟ್ ಯು ಗಾಟ್ ಟು ಡೂ ಇಸ್ ಸ್ಟಾಪ್ ಪ್ರೇಯಿಂಗ್ ವೆನ್ ಯು ನೋ ಇಟ್ ಇಸ್ ನಾಟ್ ಗಾಡ್ಸ್ ವಿಲ್ ಹೌದು ಮೂರನೇದಾಗಿ ದೇವ್ರ ಚಿತ್ತ ಅಲ್ಲ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಹುದು ಸಮಟೈಮ್ಸ್ ವಿ ಪ್ರೇ ರಾಂಗ್ ಪ್ರೇಯರ್ಸ್ ಕೆಲವೊಮ್ಮೆ ನಾವು ತಪ್ಪು ಪ್ರಾರ್ಥನೆ ಮಾಡ್ತೇವೆ ವಿಚ್ ಗಾಡ್ ಡಸ್ ನಾಟ್ ವಾಂಟ್ ಟು ಆನ್ಸರ್ ಮತ್ತು ದೇವರು ಉತ್ತರ ಕೊಡಲಕ್ಕೆ ಸ್ಟಾಪ್ ಪ್ರೇಯಿಂಗ್ ರಾಂಗ್ ಪ್ರೇಯರ್ಸ್ ಆ ಕಾರಣ ತಪ್ಪಾದ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿ ಬಿಕಾಸ್ ಇಟ್ಸ್ ನಾಟ್ ಗಾಡ್ಸ್ ವಿಲ್ ಯಾಕಂದ್ರೆ ದೇವ ಚಿತ್ರ ಅಲ್ಲ ಅಂಡ್ ದ ಫೋರ್ತ್ ಥಿಂಗ್ ಇಸ್ ನಾಲ್ಕನೇದು ಸ್ಟಾಪ್ ಪ್ರೇಯಿಂಗ್ ವೆನ್ ಯು ನೋ ಲಾಂಗರ್ ಹ್ಯಾವ್ ಪೀಸ್ ಅಬೌಟ್ ಇಟ್ ಸಮಾಧಾನ ಅದರ ಬಗ್ಗೆ ಇಲ್ಲದೇ ಇದ್ರೆ ಪ್ರಾರ್ಥನೆ ಮಾಡೋದು ನಿಲ್ಲಿಸಿಬಿಡಿ ಬಿಕಾಸ್ ಗಾಡ್ ಇಸ್ ದ ಒನ್ ಹೂ ಡೈರೆಕ್ಟ್ಸ್ ಯು ಯಾಕಂದ್ರೆ ಮಾರ್ಗದರ್ಶನ ನೀಡುವಂತದ್ದು ದೇವರು ಪ್ರೈಸ್ ದ ಲಾರ್ಡ್ ದೇವ ಸ್ತೋತ್ರ ಸೊ ಹೌ ಡಸ್ ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ದೇವರು ಪ್ರಾರ್ಥನೆ ಉತ್ತರ ಹೇಗೆ ಕೊಡ್ತಾರೆ ದ ಫಸ್ಟ್ ಥಿಂಗ್ ವಾಸ್
ಮೊದಲನೇದು ಇನ್ ಹಿಸ್ ಓನ್ ಟೈಮ್ ಸ್ವಂತ ಸಮಯದಲ್ಲಿ ಸೆಕೆಂಡ್ ಪಾಯಿಂಟ್ ಎರಡನೇದು ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ಇನ್ ಹಿಸ್ ಓನ್ ವೇಸ್ ತನ್ನ ಸ್ವಂತ ದಾರಿಯಲ್ಲಿ ಉತ್ತರ ಕೊಡ್ತಾರೆ ಪ್ರೈಸ್ ದ ಲಾರ್ಡ್ ಸ್ತೋತ್ರ ಲೆಟ್ಸ್ ಸೀ ದಟ್ ಇನ್ ದ ಬೈಬಲ್ ಅದನ್ನ ಬೈಬಲ್ ನಲ್ಲಿ ನೋಡಿ ಐಸಾಯಾ 55:8 ಏಷಾಯ 58:8 ಇಟ್ ಸೇಸ್ ಫಾರ್ ಮೈ ಥಾಟ್ಸ್ ಆರ್ ನಾಟ್ ಯುವರ್ ಥಾಟ್ ನೈದರ್ ಯುವರ್ ವೇಸ್ ಆರ್ ಮೈ ವೇಸ್ ಡಿಕ್ಲೇರ್ಸ್ ದ ಲಾರ್ಡ್ ಏಷಾಯ 55:8 ನನ್ನ ಮಾರ್ಗವು ನಿನ್ನ ಮಾರ್ಗವಲ್ಲ ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಲ್ಲ ಸೊ ದಟ್ ಇಸ್ ವಾಟ್ ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ಇನ್ ಹಿಸ್ ಓನ್ ವೇಸ್ ನಾಟ್ ಅವರ್ ವೇಸ್ ಹಾಗಾದ್ರೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥದ್ದು ತನ್ನದೇ ಆದ ಮಾರ್ಗದಲ್ಲಿ ಮೈ ವೇಸ್ ಐ ವಾಂಟ್ ದಿಸ್ ನನ್ನ ಮಾರ್ಗ ಏನಂದ್ರೆ ಇದು ಬೇಕು ನನಗೆ ಗಾಡ್ ಸೇಸ್ ಮೈ ಡಾಟರ್ ಮೈ ಸನ್ ದಿಸ್ ಇಸ್ ನಾಟ್ ಮೈ ವೇ ಇಸ್ ಸಮಥಿಂಗ್ ಬೆಟರ್ ದನ್ ದಟ್ ವೇ ಆದ್ರೆ ದೇವರು ಹೇಳ್ತಾರೆ ನನ್ನ ಮಗನೇ ನನ್ನ ಮಗಳೇ ನನ್ನ ಮಾರ್ಗವು ಉತ್ತಮವಾದದ್ದು ನಿನಗಿಂತಲೂ ಸೊ ಇಫ್ ಗಾಡ್ ಇಫ್ ದ ಲಾರ್ಡ್ ಹ್ಯಾಡ್ ಆನ್ಸರ್ಡ್ ದೇರ್ ಪ್ರೇಯರ್ಸ್ ಆಸ್ ವಿ ಆರ್ ಸೀಯಿಂಗ್ ಅಬೌಟ್ ಜಕರಿಯ ಅಂಡ್ ಎಲಿಜಬೆತ್ ಎಲಿಜಬೆತ್ ಮತ್ತು ಜಕರಿಯ ವಿಷಯದಲ್ಲಿ ನಾವು ನೋಡ್ತಾ ಇದ್ದಂಗೆ ದೇವರು ಅವ್ರಿಗೆ ಉತ್ತರ ಕೊಟ್ಟಿದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಏನಾಗ್ತಿತ್ತು ದೇ ವರ್ ಯಂಗ್ ಯವನಸ್ಥರು ದೇ ವುಡ್ ಹ್ಯಾವ್ ಹ್ಯಾಡ್ ಎ ನೈಸ್ ಲಿಟಲ್ ಆವರೇಜ್ ಜೂಯಿಷ್ ಬಾಯ್ ಒಂದು ಸಾಮಾನ್ಯವಾದ ಯಹೂದಿ ಮಗು ಆಗ್ತಿತ್ತು ಬಟ್ ವಾಟ್ ಡಿಡ್ ಗಾಡ್ ವಾಂಟ್ ಆದ್ರೆ ದೇವರು ಬೇಕಾದ ಗಾಡ್ ವಾಂಟೆಡ್ ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕ ಯೋಹಾನನೇ ದೇವರು ಬೇಕಾದ ಸೊ ಲೆಟ್ಸ್ ಸೀ ವೈ ಯು ನೋ ವಾಟ್ ಇಟ್ ಸೇಸ್ ಅಬೌಟ್ ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕ ಯೋಹಾನ್ ಬಗ್ಗೆ ಏನು ಹೇಳಲಾಗಿದೆ ಲೂಕ್ ಚಾಪ್ಟರ್ 7 ಅಂಡ್ ವರ್ಸ್ 28 ಲೂಕಾ 7:28 ಐ ಟೆಲ್ ಯು ಅಮಂಗ್ ದೋಸ್ ಬೋರ್ನ್ ಆಫ್ ವಿಮೆನ್ ನನ್ ಇಸ್ ಗ್ರೇಟರ್ ದನ್ ಜಾನ್ yet the one who is least in the kingdom of God is greater than he striyaralli hutidavarolage yohananiginta doddavanu obbanu illa aadaru ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ಸೋ ದಟ್ ಮೀನ್ಸ್ ದೇರ್ ಇಸ್ ನೋ ಒನ್ ಗ್ರೇಟರ್ ದನ್ ಜಾನ್ ದ ಬೈಬಲ್ ಸೇಸ್ ಅದರ ಬೈಬಲ್ ಹೇಳ್ತದೆ ಸ್ನಾನಿಕನಾದ ಯೋಹಾನಿಗಿಂತಲೂ ದೊಡ್ಡವರಿಲ್ಲ ಬಟ್ ದಟ್ ಇಸ್ ವೈ ಹಿ ವಾಂಟೆಡ್ ಜಾನ್ ದ ಬ್ಯಾಪ್ಟಿಸ್ಟ್ ಟು ಕಮ್ ಅಂಡ್ ಪ್ರಿಪೇರ್ ದಟ್ ಇಸ್ ವೈ ಹಿ ಡಿಡ್ ಹಿಸ್ ಓನ್ ವೇ ಟು ಬ್ರಿಂಗ್ ಜಾನ್ ದ ಬ್ಯಾಪ್ಟಿಸ್ಟ್ ಇನ್ ಟು ದಿಸ್ ಅರ್ತ್ ಆದುದರಿಂದ ಸ್ನಾನಿಕನಾದ ಯೋಹಾನನು ಸಿದ್ಧತೆಗಾಗಿ ಬರಬೇಕಾಗಿತ್ತು ಆದ ಕಾರಣ ತನ್ನ ಸ್ವಂತ ಮಾರ್ಗದಲ್ಲಿ ದೇವರು ಅವನನ್ನು ಬರಮಾಡಿದ್ರು ಅಂಡ್ ಲೂಕ್ ಚಾಪ್ಟರ್ 1:14-17 ಲೆಟ್ಸ್ ರೀಡ್ ದೇರ್ ಮತ್ತು ಲೂಕಾ 1:14-17 ಓದಿಕೊಳ್ಳೋಣ ಇಟ್ ಸೇಸ್ ದಟ್ ಯು ವಿಲ್ ಹ್ಯಾವ್ ಜಾಯ್ ಅಂಡ್ ಗ್ಲಾಡ್ನೆಸ್ ಅಂಡ್ ಮೆನಿ ವಿಲ್ ರಿಜಾಯ್ಸ್ ಅಟ್ ಹಿಸ್ ಬರ್ತ್ ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು ಫಾರ್ ಹಿ ವಿಲ್ ಬಿ ಗ್ರೇಟ್ ಬಿಫೋರ್ ದ ಲಾರ್ಡ್ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು ಪ್ರೈಸ್ ದಿ ಲಾರ್ಡ್ ವೆನ್ ಯು ಲೆಟ್ ಗಾಡ್ ಆನ್ಸರ್ ಇನ್ ಹಿಸ್ ಓನ್ ಟೈಮ್ ಇನ್ ಹಿಸ್ ಓನ್ ವೇಸ್ ಹಿ ವಾಂಟ್ಸ್ ಟು ಆನ್ಸರ್ ದೆಮ್ ಅ ಗ್ರ್ಯಾಂಡ್ ವೇ ಬಿಕಾಸ್ ಹಿ ವಾಂಟೆಡ್ ಹಿಮ್ ಟು ಬಿ ಗ್ರೇಟ್ ಹೌದ್ರಿ ದೇವರು ತನ್ನದೇ ಆದ ರೀತಿಯಲ್ಲಿ ಆತನು ಪ್ರಾರ್ಥನೆಗೆ ಉತ್ತರ ಕೊಡುವಾಗ ಸಂಭ್ರಮವಾಗಿ ಮಹತ್ತಾದದಾಗಿ ಉತ್ತರ ಕೊಡ್ತಾರೆ ಹಿ ವಾಸ್ ಗ್ರೇಟ್ ದ ಬೈಬಲ್ ಸೇಸ್ ಬೈಬಲ್ ಹೇಳ್ತದೆ ಅವನು ಮಹಾಪುರುಷ ಗ್ರೇಟ್ ನಾಟ್ ಬಿಫೋರ್ ಗ್ರೇಟ್ ಆಲ್ಸೋ ಬಿಫೋರ್ ಮ್ಯಾನ್ ಅಂಡ್ ಆಲ್ಸೋ ಗ್ರೇಟ್ ಬಿಫೋರ್ ದ ಲಾರ್ಡ್ ಕೇವಲ ಮನುಷ್ಯರ ಮುಂದೆ ಮಾತ್ರವಲ್ಲ ಕರ್ತನ ಮುಂದೆ ಮಹಾಪುರುಷ ದಟ್ ಇಸ್ ವಾಟ್ ಗಾಡ್ ಡಸ್ ದೇವರು ಮಾಡುವುದಿದೆ ಆನ್ಸರ್ಸ್ ಇನ್ ಹಿಸ್ ಓನ್ ವೇಸ್ ಸ್ವಂತ ರೀತಿಯಲ್ಲಿ ದೇವರು ಉತ್ತರ ಕೊಡುವಾಗ ದೇರ್ ಬಿ ಸಮಥಿಂಗ್ ಗ್ರೇಟರ್ ದಟ್ ಇಸ್ ಗೋಯಿಂಗ್ ಟು ವರ್ಕ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದಲ್ಲಿ ಮಹತ್ತಾದದ್ದು ಇರ್ತದ್ರೆ ಸೊ ವೇಟ್ ಫಾರ್ ಹಿಸ್ ಟೈಮ್ ಆತನ ಸಮಯಕ್ಕಾಗಿ ಕಾದಿರಿ ವೇಟ್ ಫಾರ್ ಹಿಸ್ ವೇಸ್ ಆತನ ಮಾರ್ಗಾನುಸಾರ ಕಾದಿರಿ ಅಂಡ್ ಹೀ ಇಸ್ ಅ ಪ್ರೇಯರ್ ಆನ್ಸರಿಂಗ್ ಗಾಡ್ ಆತನ ಪ್ರಾರ್ಥನೆ ಉತ್ತರ ಕೊಡುವ ದೇವರು ಹಿ ವಿಲ್ ಆನ್ಸರ್ ಡೋಂಟ್ ಗಿವ್ ಅಪ್ ಆನ್ ಯುವರ್ ಪ್ರೇಯರ್ಸ್ ನಿಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಕೊಡಬೇಡಿ ಅಂಡ್ ದಿ ಥರ್ಡ್ ಥಿಂಗ್ ಮೂರನೇದು ಹೌ ಡಸ್ ಗಾಡ್ ಆನ್ಸರ್ ಪ್ರೇಯರ್ಸ್ ಪ್ರಾರ್ಥನೆಗೆ ಉತ್ತರ ಕೊಡೋದು ದೇವರು ಹೇಗೆ ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ಇನ್ ಹಿಸ್ own power tanna swanta shaktiyalli devaru uttara kodtare praise the lord Ephesians 3:20 says Ephesians 3:20 that he will do immeasurably more than we ask or even think of now beduvadakkintalu yochisuvadakkintalu athyadhikavagi uttara kodtare god is able the bible says devaru samartharanta bible god is able devaru samartha that means god answers prayers in his own power because he is able tanna swanta shaktiyalli prarthanege uttara devaru kodtare praise the lord stotra why does it say this yake hige helalagide because mark chapter 10 and verse 27 says mark 10:27 ralli it says jesus looked at them and said with man it is impossible but
not with God. For all things are possible with God. ಮನುಷ್ಯರಿಗೆ ಇದು ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. Praise the Lord. ಸ್ತೋತ್ರ. See, he, everything is possible with God. ದೇವರಿಗೆ ನೋಡಿ ಎಲ್ಲ ಸಾಧ್ಯ. Whatever you have prayed, ಏನೇನು ಪ್ರಾರ್ಥಿಸಿದ್ರು, it's not that he is not able to answer. ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಆತನಿಗೆ ಆಗ್ತಾ ಇಲ್ಲ. Bible says, Bible ಹೇಳುತ್ತೆ, he answers in his own power, that is, he is able to do immeasurably more than you ask or even think of. ಹೌದು, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ದೇವರು ಉತ್ತರ ಕೊಡ್ತಾರೆ. Praise the Lord. Why? Because there is some things that is impossible with man. There are some condition, there are some truths, there are so many things that is impossible, but with God all things are possible. ಮನುಷ್ಯನಿಗೆ ಅಸಾಧ್ಯವಾದದ್ದು ಅನೇಕ ಉಂಟು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. See now what does the Bible says? We read already verse 7, Luke chapter 1 and verse 7. ಈಗಾಗಲೇ ಲೂಕಾ 1:7 ನಾವು ಓದಿದ್ದೇವಲ್ಲ. What does it say? He waited until Zechariah and Elizabeth were old. ಹೌದು, ಜಕರಿಯ ಮತ್ತು ಎಲಿಜಬೆತ್ ಅವರು ವೃದ್ಧರಾಗೋ ತನಕ ದೇವರು ಕಾದಿದ್ರು. It says they were well advanced in years. Everything has ceased. It is impossible. When man thinks it is impossible. ಅವರಿಬ್ಬರು ದಿನ ಹೋದವರಾಗಿದ್ದರು, ಮನುಷ್ಯರ ಪ್ರಕಾರವಾಗಿ ಅಸಾಧ್ಯ ಅನಿಸಿಕೊಂಡ್ರು. But what did God do? ದೇವರು ಮಾಡಿದ್ದೇನ್ರಿ? Through his power. ತಾನು through, because he is a God who is able. ಸಮರ್ಥರಾಗಿರುವ ದೇವರಾಗಿರುವುದು. That's what it says, Ephesians 3:20. More than you ask or even think of. ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕ. Ephesians 3:20. He can do it. ಮಾಡ್ತಾರೆ. He is able. ಅವರಿಗೆ ಶಕ್ತಿ. With man this was impossible, but with God all things are possible. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. Here also we see another example in the Bible in Genesis. ಆದಿಕಾಂಡದಲ್ಲಿ ನಾವು ಇನ್ನೊಂದು ದೃಷ್ಟಾಂತ ನೋಡ್ತೀವಿ. You know, we see about Abraham and Sarah. ಅಬ್ರಹಾಮ ಮತ್ತು ಸಾರಳ. So they both also did not have children. ಅವರಿಗೂ ಮಕ್ಕಳು ಇರಲಿಲ್ಲ. But what did they do? ಅವರು ಮಾಡಿದ್ದೇನು? God promised. ದೇವರು ವಾಗ್ದಾನ ಮಾಡಿದರು. God said, I would give you a descendant. ನಾನು ನಿಮಗೆ ಸಂತಾನ ಕೊಡ್ತೀನಿ ಅಂದಿದ್ರು. God promised that descendant through Sarah. ಮತ್ತು ಸಾರಳ ಮುಖಾಂತರವಾಗಿ ಸಂತತಿ. But what did they do? ಅವರು ಮಾಡಿದ್ದೇನು? It is they went to help God. ದೇವರಿಗೆ ಸಹಾಯ ಮಾಡ್ಲಿಕ್ಕೆ ಹೋದ್ರು. Through Hagar. ಹಾಗಾರಳ ಮುಖಾಂತರ. Then what happened? ಏನಾಯ್ತು? They got into trouble. ಸಮಸ್ಯೆಗೆ ಸಿಕ್ಕಿದ್ರು. So when you pray, ಪ್ರಾರ್ಥನೆ ಮಾಡಿದಾಗ, God says I will do it, ಮಾಡ್ತೀನಿ ದೇವರು ಹೇಳಿದಾಗ, don't help God in your situation because you will get into trouble. ನೀವು ದೇವರ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. But I tell you, trust in God. When he intervenes, he is all powerful. Nothing is impossible with God. ಸರ್ವಶಕ್ತನಾದ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. And that is also we see about Jesus when Lazarus died. He did not come to the grave for 4 days. They had already buried him. Intentionally God did that. Why? Because God should get all the glory. ದೇವರಿಗೆ ಎಲ್ಲ ಮಹಿಮೆ ಉಂಟಾಗುವಂತೆ ರಾಜನ ಸತ್ತಾಗ ಕೂಡ 4 ದಿನಗಳು ಯೇಸು ಸ್ವಾಮಿ ಸಮಾಧಿ ಕಡೆಗೆ ಬರಲಿಲ್ಲ. Because he wanted all the glory. ಯಾಕಂದ್ರೆ ಆತನಿಗೆ ಎಲ್ಲ ಮಹಿಮೆ ಲಭ್ಯ. But when he came, ಆತನು ಬಂದಾಗ, he can do immeasurably. He is a God who is able. He said, Lazarus, come out. And the dead Lazarus came out. ಹೌದು, ಸರ್ವಶಕ್ತನಾದ ದೇವರು ಲಾಜರನೇ ಹೊರಗೆ ಬಾ ಅಂತ ಹೇಳಿದಾಗ ಲಾಜರನು ಸತ್ತವನು ಬಂದ. And the last point, ಕೊನೆಯದಾಗಿ, why does God answer prayers? ಯಾಕೆ ದೇವರು ಪ್ರಾರ್ಥನೆ ಉತ್ತರ ಕೊಡೋದು? How does God answer prayers? ಹೇಗೆ ಪ್ರಾರ್ಥನೆ ಉತ್ತರ ಕೊಡ್ತಾರೆ? God answer prayers for his own purpose. ತನ್ನ ಸ್ವಂತ ಉದ್ದೇಶಕ್ಕಾಗಿ. Why? Because Romans 8:28 says, Romans 8:28, all things works for good for those who love the Lord. ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ. So two things here we see in Zechariah's life. ಜಕರಿಯನ ಜೀವನದಲ್ಲಿ ಎರಡು ಸಂಗತಿಗಳು. The entire Bible summarizes why God answer prayers in two statements. ಎರಡು ಹೇಳಿಕೆಯಿಂದ ದೇವರು ಪ್ರಾರ್ಥನೆ ಯಾಕೆ ಉತ್ತರ ಕೊಡ್ತಾರೆ. First is, ಮೊದಲನೇದು our growth, ನಮ್ಮ ಬೆಳವಣಿಗೆ. Second is, ಎರಡನೇದು for his glory, ಆತನ ಮಹಿಮೆಗಾಗಿ. So praise the Lord. ದೇವಸ್ತೋತ್ರ. So God did this for his purpose because he wanted all the glory. ತನ್ನ ಉದ್ದೇಶಕ್ಕೆ ಅನುಸಾರ ದೇವರು ಮಾಡಿದ್ರು ಎಲ್ಲ ಮಹಿಮೆ ಲಭ್ಯವಾಗುವಂತೆ. So finally, ಕೊನೆಯದಾಗಿ, when you pray and request is not right, God answers no.
ನಿಮ್ಮ ಪ್ರಾರ್ಥನೆ ಸೂಕ್ತವಾದದ್ದು ಇಲ್ದಿದ್ರೆ ದೇವರು ಪ್ರಾರ್ಥನೆಗೆ ಇಲ್ಲ ಅಂತ. ವೆನ್ ಯು ಪ್ರೇ ಅಂಡ್ ಯು ಆರ್ ನಾಟ್ ರೈಟ್, ಗಾಡ್ ಆನ್ಸರ್ಸ್ ಯು ಗ್ರೋವ್. ನೀವು ಪ್ರಾರ್ಥನೆ ಮಾಡುವಾಗ ಸರಿಯಾದದ್ದಿದ್ರೆ ದೇವರು ಬೆಳೆ ಅಂತಾರೆ. ಅಂಡ್ ವೆನ್ ಯು ಪ್ರೇ ಅಂಡ್ ದ ಟೈಮಿಂಗ್ ಇಸ್ ನಾಟ್ ರೈಟ್, ಗಾಡ್ ಸೇಸ್ ವೇಟ್. ಮತ್ತು ಪ್ರಾರ್ಥನೆ ಮಾಡುವಾಗ ಸಮಯ ಸೂಕ್ತವಾಗದಿಲ್ಲದೆ ದೇವರು ಕಾದಿರಂತಾರೆ. And the last thing is, when you pray and everything is in place, God says yes to your answers. ಮತ್ತು ಎಲ್ಲ ಪ್ರಾರ್ಥನೆಗೆ ಅನುಕೂಲವಾಗಿದ್ದಾಗ ದೇವರು ಆಗ್ಲಿ ಅಂತ. So today, people of God, ದೇವ ಜನರೇ, ಇಂದು today God is a prayer answering God. ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. We saw 4 points. ಈ 4 ಅಂಶಗಳು. Today don't give up on your prayers. ಪ್ರಾರ್ಥನೆ ಬಿಟ್ಕೊಡಬೇಡ್ರಿ. God will do everything beautiful in your life. ನಿಮ್ಮ ಜೀವನದಲ್ಲಿ ದೇವರು ಎಲ್ಲ ಸುಗಮ ಮಾಡ್ತಾರೆ. Let's pray right now. ಪ್ರಾರ್ಥನೆ ಮಾಡೋಣ. Father, we thank you and praise you. ತಂದೆ, ನಿನಗೆ ಸ್ತೋತ್ರ ಸ್ತುತಿ. I'm seeing here today many of you have given up on your prayers. Anekaru nanu kaanta ide neevu prarthane bitkottide. The time has come now. Prarthane samaya bandide. It is your time. Nimma samaya. God is saying to you. Devaru nimge heltidare. The time has come now and I'm going to answer your prayer. Samaya bandide, prarthane uttara kodtini. Don't give up. Bitkodabedi. God's delays are not God's denials. Devara tadavu devara nirakarane. Father, today we thank you for all the viewers. Tande, ella veekshakarigagi stotra. Today we believe. Namtiyappa. That you are a prayer answering God. Prarthane uttara kodu devu. You are all powerful. Sarvashaktaru. You are all able. Nee ellu sadhya. You make all things beautiful. Ella sundara maadu. Today make it beautiful. Indu sundara maadu. Make their life blessed. Avara aashirvada ಜೀವನ ಮಾಡಿ. And we pray, answer their prayers. ಪ್ರಾರ್ಥನೆಗೆ ಉತ್ತರ ಕೊಡಪ್ಪ. We thank you for hearing and answering our prayer. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯ. In Jesus name. ಯೇಸು ನಾಮದಲ್ಲಿ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.